ಪಶ್ಚಿಮ ಘಟ್ಟ ಶ್ರೇಣಿಗಳ ನಡುವೆ ತಲೆಯೆತ್ತಿ ನಿಂತಿರುವ ಕುಂದಾಪುರದ ಕುಂದಾಪುರ ತಾಲೂಕಿನ ಹೊಸಂಗಡಿ ಊರು ಇತಿಹಾಸದ ಪುಟಗಳಲ್ಲಿ ದೈದೀಪ್ಯಮಾನವಾಗಿ ಪ್ರಜ್ವಲಿಸಿದೆ ಇಲ್ಲಿಂದ ಕೇವಲ ಒಂದು ಕಿಲೋಮೀಟರ್ ದೂರದಿಂದ ಪ್ರಾರಂಭವಾಗಿ ಒಮ್ಮೆಲೆ ಮೇಲೆ ಇರುವ ಎರಡು ಸಾವಿರ ಅಡಿ ಎತ್ತರದಲ್ಲಿರುವ ಐತಿಹಾಸಿಕ ಪುಣ್ಯಕ್ಷೇತ್ರವೇ ಗುಡ್ಡ ಈ ಗುಡ್ಡದ ನೆತ್ತಿಯಲ್ಲಿ ಯೋಗ ಮುದ್ರೆಯಲ್ಲಿ ಕುಳಿತಿರುವ ಗಣಪತಿಯ ಪುಣ್ಯ ಸನ್ನಿಧಾನವಿದೆ ಕೋಡುಗಲ್ಲಿನಂತಿರುವ ಈ ಬೆಟ್ಟದ ಸೀಳಿದಂತೆ ರೂಪುಗೊಂಡಿರುವುದು ಪ್ರಾಕೃತಿಕ ವಿಸ್ಮಯವಾಗಿದೆ ಇಲ್ಲಿನ ಅಧಿದೇವತೆ ಗಣಪತಿಯ ಬಗ್ಗೆ ಸ್ವಾರಸ್ಯಕರ ಕಥೆಯಿದೆ ಬಹಳ ಹಿಂದೆ ಒಬ್ಬ ಬ್ರಾಹ್ಮಣ ಕಲ್ಲು ಬಾಳೆ ಎಲೆಯನ್ನು ತರಲು ಈ ಬೆಟ್ಟಕ್ಕೆ ಹೋದಾಗ ಗಣಪತಿಯ ಮೂರ್ತಿಯನ್ನು ಕಂಡು ಅದನ್ನು ಬಾಳೆ ಎಲೆಯಲ್ಲಿ ಕಟ್ಟಿಕೊಂಡು ಮನೆಗೆ ಬಂದ ಇದರಿಂದ ಅವನಿಗೆ ಬಹಳ ತೊಂದರೆಗಳು ಉಂಟಾಯಿತು ಒಮ್ಮೆ ಅವನ ಕನಸಿನಲ್ಲಿ ಗಣಪತಿ ಕಾಣಿಸಿಕೊಂಡು ನಾನು ಎತ್ತರದಲ್ಲಿರಬೇಕಾದವನು ನೀನು ನನ್ನನ್ನು ಕೆಳಗಡೆ ತಂದು ತಪ್ಪು ಮಾಡಿದೆ ಎಂದಾಗ ಬ್ರಾಹ್ಮಣನಿಗೆ ತನ್ನ ತಪ್ಪಿನ ಅರಿವಾಗಿ ಪುನಃ ಗಣಪತಿ ದೇವರ ಮೂರ್ತಿಯನ್ನು ಆ ಗುಡ್ಡದ ಮೇಲೆ ಪ್ರತಿಷ್ಠಾಪಿಸಿದನು ಮೇಲ್ಕಲ್ ಬೆಟ್ಟದ ಮೇಲೆ ನೆಲೆಸಿರುವ ಗಣಪತಿ ಬೆಟ್ಟದಷ್ಟು ದೊಡ್ಡ ಸಮಸ್ಯೆಯನ್ನು ನಿವಾರಿಸುತ್ತಾನೆ ಎಂಬ ದೃಢವಾದ ನಂಬಿಕೆ ಜನರಲ್ಲಿದೆ ಇಲ್ಲಿ ವಾರ್ಷಿಕ ಪ್ರತಿಷ್ಠಾವದಂತಿಯು ಪ್ರಮುಖ ಉತ್ಸವವಾಗಿದ್ದು ಚೌತಿ ದಿನ ಸಹಸ್ರಾರು ಭಕ್ತರು ಬೆಟ್ಟವೇರಿ ಬೆಟ್ಟದೊಡೆಯ ಗಣಪತಿಯ ದರ್ಶನಕ್ಕೆ ಬರುತ್ತಾರೆ ಸಮುದ್ರ ಮಟ್ಟಕ್ಕಿಂತ ಎರಡು ಸಾವಿರ ಅಡಿ ಎತ್ತರವಿರುವ ಈ ಬೆಟ್ಟದಲ್ಲಿ ಸದಾಕಾಲವೂ ನೀರು ತುಂಬಿಕೊಂಡಿರುವ ಭಾವಿಯಿದೆ ಇದೊಂದು ಕೌತುಕವಾಗಿದ್ದು ಈ ಬಾವಿಯ ಪವಿತ್ರ ಜಲವನ್ನು ಗಣಪತಿ ದೇವರ ಅಭಿಷೇಕಕ್ಕೆ ಬಳಸುತ್ತಾರೆ ಪ್ರಸ್ತುತ ಗಣಪತಿಯ ಈ ದೇಗುಲ ಬಹಳಷ್ಟು ಅಭಿವೃದ್ಧಿಯಾಗಿದ್ದು ಭಕ್ತರನ್ನು ತನ್ನತ್ತ ಸೆಳೆದುಕೊಳ್ಳುತ್ತಿದೆ ಸಹ್ಯಾದ್ರಿ ಪರ್ವತ ಶ್ರೇಣಿಯ ತಪ್ಪಲಲ್ಲಿ ಇರುವ ಮೆಟ್ಕಲ್ ಗುಡ್ಡ ಗತ ವೈಭವವನ್ನು ಇತಿಹಾಸವನ್ನು ತನ್ನೊಡಲಿನಲ್ಲಿ ಹುದುಗಿಸಿಕೊಂಡಿದೆ ಕ್ರಿಸ್ತ ಶಕ ನೂರ ನಲವತ್ತಾರರಲ್ಲಿ ಕಂಬಳಿ ಅರಸರ ಕಾಲದಲ್ಲಿ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು ನಂತರ ಹದಿನಾರು ನೂರ ನಲವತ್ತ್ಮೂರರಲ್ಲಿ ಕೆಳದಿಯ ಶಿವಪ್ಪನಾಯಕನ ಸಾಮ್ರಾಜ್ಯ ವಿಸ್ತರಣೆಗೊಂಡಾಗ ಇಲ್ಲಿ ಕೋಟೆಯನ್ನು ನಿರ್ಮಾಣ ಮಾಡಲಾಯಿತು ಅದಕ್ಕೆ ಶಿವಪ್ಪನಾಯಕನ ಕೋಟೆ ಎಂದು ಕರೆಯುತ್ತಾರೆ ಈ ಕೋಟೆಗೆ ಹೋಗಲು ಮೆಟ್ಟಗಲದ ಕಲ್ಲಿನಿಂದ ಮಾಡಿದ ದಾರಿಯಲ್ಲಿ ಹೋಗಬೇಕಾಗಿತ್ತು ಆದ್ದರಿಂದ ಈ ಗುಡ್ಡವನ್ನು ಮೆಟ್ಕಲ್ ಗುಡ್ಡ ಎಂದು ಹೇಳುತ್ತಿದ್ದರು ಎಂಬ ಅಭಿಪ್ರಾಯವಿದೆ ಈ ಗುಡ್ಡಕ್ಕೆ ಮೇಲ್ಕಲ್ ಗುಡ್ಡ ಎಂಬ ಇನ್ನೊಂದು ಹೆಸರು ಕೂಡ ಇದೆ ಮೆಟ್ಕಲ್ ಗುಡ್ಡವನ್ನು ಏರಲು ಎರಡು ದಾರಿಗಳಿವೆ ಒಂದು ಸ್ವಲ್ಪಮಟ್ಟಿಗೆ ವಾಹನ ಸಂಚಾರಕ್ಕೆ ಯೋಗ್ಯವಾಗಿದ್ದು ಅದು ಹೊಸಂಗಡಿಯಿಂದ ಹೊರಟು ಭಾಗಿಮನೆ ಎಂಬ ಹಳ್ಳಿಯ ಮೂಲಕ ಹಾದು ಹೋಗುತ್ತದೆ ಇನ್ನೊಂದು ಹತ್ತಿರದ ಕಡಿದಾದ ದಾರಿಯೆಂದರೆ ಗೇರ್ಸ್ಕಲ್ ಎಂಬ ಹಳ್ಳಿಯ ಮೂಲಕ ತಲುಪಬಹುದು ಅಂದಹಾಗೆ ಹೊಸಂಗಡಿ ಊರು ಕುಂದಾಪುರದಿಂದ ಮೂವತ್ತೇಳು ಕಿಲೋಮೀಟರ್ ಅಂತರದಲ್ಲಿದೆ ತುಂಬ ಎತ್ತರದಲ್ಲಿರುವ ಈ ಗುಡ್ಡವನ್ನು ಹೋಗಬೇಕಾಗಿದ್ದರಿಂದ ಮೇಲ್ಕಲ್ ಗುಡ್ಡ ಎಂದು ಇದನ್ನು ಕರೆಯುತ್ತಾರೆ ಮೇಲ್ಕಲ್ ಬೆಟ್ಟದ ತುದಿಯಲ್ಲಿ ನಿಂತು ನೋಡಿದರೆ ಸಮಗ್ರ ಪಶ್ಚಿಮ ಘಟ್ಟಗಳ ಮತ್ತು ಕರಾವಳಿಯ ದರ್ಶನವಾಗುತ್ತದೆ ಸಹ್ಯಾದ್ರಿ ಪರ್ವತ ಶ್ರೇಣಿಗಳ ಜೊತೆಗೆ ದೂರದಲ್ಲಿ ಕೊಡಚಾದ್ರಿಯ ದರ್ಶನವೂ ಆಗುತ್ತದೆ ಪೂರ್ವ ದಿಕ್ಕಿನಲ್ಲಿ ಬಾಳೆಬರೆ ಘಟ್ಟ ವಾರಾಹಿ ವಿದ್ಯುದ್ದಾಗಾರ ಕೆಳಗೆ ಇರುವೆಗಳಂತೆ ಸಂಚರಿಸುತ್ತಿರುವ ಜನಗಳು ವಾಹನಗಳು ಪ್ರಾಣಿಗಳು ಕಣ್ಣಿಗೆ ನಿಲುಕುತ್ತದೆ ಕಡಿದಾದ ದಾರಿಯ ಮೂಲಕ ಪಯಣ ಪ್ರಯಾಸಕರ ಬೆಟ್ಟವನ್ನು ಏರಲು ಇರುವ ಮೆಟ್ಟಿಲುಗಳು ತೀರಾ ಕಡಿದಾದ ಇಕ್ಕಟ್ಟಾಗಿದೆ ಮಳೆಗಾಲದ ಸಮಯದಲ್ಲಿ ಈ ದಾರಿಯಲ್ಲಿ ಕಾಲ್ನಡಿಗೆಯಲ್ಲಿ ಸಾಗುವುದು ಬಲು ದುಸ್ತರ ಮೇಲ್ಕಲ್ ಗುಡ್ಡ ಏರುತ್ತಲೇ ಅವಿಸ್ಮರಣೀಯ ಆನಂದ ಉಂಟಾಗುತ್ತದೆ ಅದ್ಭುತ ರಮಣೀಯ ಪ್ರಕೃತಿ ನಮ್ಮ ಆಯಾಸವನ್ನೆಲ್ಲ ಕಳೆದು ಮೈ ಮನಗಳಿಗೆ ಚೈತನ್ಯ ನೀಡುತ್ತದೆ ಈ ಮೇಲ್ಕಲ್ ಗುಡ್ಡದ ಹಿಂಪದಿಯಲ್ಲಿ ಆಳವಾದ ಕಮರಿಯಿದ್ದು ವಾರಾಹಿ ಜಲವಿದ್ಯುತ್ ಯೋಜನೆ ಅನುಷ್ಠಾನಗೊಳ್ಳುವಾಗ ಇಲ್ಲಿನ ಸಹಸ್ರಾರು ವೈವಿಧ್ಯಮಯ ಮರಗಳ ಮಾರಣಹೋಮ ನಡೆಸಲಾಗಿತ್ತು ಅದರ ಅವಶೇಷಗಳು ದೂರದಿಂದ ಕಣ್ಣಿಗೆ ಬೀಳುತ್ತದೆ ಎರಡು ಸಾವಿರ ಅಡಿ ಎತ್ತರದ ಮೇಲ್ಕಲ್ ಗುಡ್ಡದ ಮೇಲೆ ಪೂರ್ವಾಭಿಮುಖವಾಗಿ ಯೋಗ ಮುದ್ರೆಯಲ್ಲಿ ಕುಳಿತಿರುವ ವಿಘ್ನ ವಿನಾಯಕ ಈ ಊರಿನ ಅಧಿದೇವತೆ ಇತ್ತೀಚಿನ ವರ್ಷಗಳಲ್ಲಿ ಇಲ್ಲಿ ಬರುವವರ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿದೆ ಹೃದಯವಂತರೆ ಈ ದೃಶ್ಯ ಕಾವ್ಯ ತಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕಾಗಿ ಕಳಕಳಿಯ ವಿಜ್ಞಾಪನೆ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು